ಎಲೆಕ್ಷನ್ ಅನ್ನೋ ಪದನೇ ಇದರಲ್ಲಿ ಬರಬಾರ್ದು. ರಾಜಕೀಯ ಬೇರೆ, ನಮ್ಮ ಸಮಾಜ ಸೇವೆ ಬೇರೆ. ಯಾರೇ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಮನೆ ಜವಾಬ್ದಾರಿ ನಮಗಿರುತ್ತೆ. ನೆಕ್ಸ್ಟ್ ಜನ್ಮ ನಮಗಿದೆಯೋ ಇಲ್ವೋ ಗೊತ್ತಿಲ್ಲ. ಫಸ್ಟು ನಮ್ಮ ಮನೆ, ಮನೆ ಆದಮೇಲೆ ಊರು, ಊರಾದಮೇಲೆ ಪಂಚಾಯತಿ, ಪಂಚಾಯತಿ ಆದಮೇಲೆ ಹೋಗಲಿ. ನನ್ನ ಗಮನಕ್ಕೆ ಬಂದ ಪ್ರತಿ ಒಳ್ಳೆ ಕಾರ್ಯ ಕೂಡ ನಾನು ಕೈ ಹಾಕಿದ್ದೀನಿ. ಅವ್ರದ್ದು ಆನೆ ಅಷ್ಟು ಒಂದು ಬಲ ಇದ್ದರೆ ನಂದೊಂದು ಇರುವೆ ಅಷ್ಟು ಅಂತ ಈ ಭಾಗದಲ್ಲಿ ನಾನು ಕೂಡ ಸುಮಾರು ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ. ಜವಾಬ್ದಾರಿ ಏನು ತೊಗೊಂಡಿದ್ವೋ ಆ ಜವಾಬ್ದಾರಿಯನ್ನು ಮುಗಿಸ್ಕೊಟ್ಟಿದ್ದೀನಿ. ಆ ನೋವು ನನಗೆ ಗೊತ್ತು, ಬಡ ಮಕ್ಕಳ ನೋವು. ಮೊದಲಿಗೆ ಮುಂಬರುವ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ, ನಾಡಿನ ರೈತರಿಗೆ ಭೋಗಿ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ನಾಡಿನಲ್ಲಿ ರೈತರಿಗೆ ಬೇಕಾಗಿರೋದು ಸಮಯಕ್ಕೆ ಮಳೆ, ಮಳೆ ತಕ್ಕಂಗೆ ಬೆಳೆ ಬೆಳೀತಾರೆ, ಬೆಳೆ ತಕ್ಕಂಗೆ ನಿಗದಿತ ರೈತರಿಗೆ ಬೇಕಾಗಿರುವಂತಹ ನಿಗದಿತ ಬೆಲೆ ಸಿಕ್ಕಿದರೆ ಅದರ ಆನಂದನೇ ಬೇರೆ. ಇದು ನಾಡಿನ ರೈತರ ಹಬ್ಬ. ಮತ್ತೊಮ್ಮೆ ಎಲ್ಲ ರೈತರಿಗೂ, ಎಲ್ಲ ನಾಗರಿಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ. ನಿಮ್ಮ ಹಿನ್ನೆಲೆ ತಗೊಂಡು ಚಿಕ್ಕ ಗ್ರಾಮದಲ್ಲಿ ಈ ಸಂಕ್ರಾಂತಿ ಕೊಡುದು ಅಂತ ಹೇಳ್ತಾರೆ, ಯಾವ ತರ ಇರಬಹುದು, ಯಾವ ತರ ನೀವು ಅದನ್ನ ಹಬ್ಬವನ್ನ ಆಚರಣೆ ಮಾಡ್ಕೊಂತೀವಿ? ನಾವು ಚಿಕ್ಕ ವಯಸ್ಸಿನಲ್ಲೂ ಈ ವಯಸ್ಸಿನಲ್ಲೂ ಕೂಡ ಈ ಹಬ್ಬಕ್ಕೆ ಯಥೇಚ್ಛವಾಗಿ ಹಸುಗಳನ್ನು ಮೊದಲಿನ ಕಾಲದಲ್ಲಿ ಎತ್ತುಗಳಿತ್ತು, ಈಗ ಹಳ್ಳಿಗಳಲ್ಲಿ ಎತ್ತುಗಳು ಕಡಿಮೆ ಆಗಿದ್ದಾವೆ. ಹಸುಗಳು ಮೊದಲು ಹಿಂದಿನ ದಿನಗಳಲ್ಲಿ ಎಮ್ಮೆಗಳು ಕೂಡ ಜಾಸ್ತಿ ಇತ್ತು, ಎಮ್ಮೆಗಳು ಈಗ ಕಡಿಮೆ ಆಗಿದ್ದಾವೆ. ಹಸುಗಳನ್ನ ಒಂದು ವಾರದ ಹಿಂದೆಯೇ ನಾವು ಹೋಗಿ ದಿನ ಕೆರೆಗಳಲ್ಲಿ ತೊಳೆದು ಅವ್ರನ್ನ ಅಚ್ಚುಕಟ್ಟಾಗಿ ಮಾಡಿ ಈ ಹಬ್ಬಕ್ಕೆ ಅವ್ರನ್ನ ಹಸುಗಳನ್ನ ತಯಾರಿ ಮಾಡ್ತಾ ಇದ್ವಿ. ಕಬ್ಬು, ಬೇವಿನ ಸೊಪ್ಪು ಎಲ್ಲ ಇನ್ನೂ ಮುಂತಾದ ಈ ಸಾಮಗ್ರಿಗಳು ಏನಿದ್ದಾವೆ ಅವೆಲ್ಲ ತಂದು ಹಸುಗಳನ್ನ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಒಂದು ಊರಿನಲ್ಲಿ ದೇವರ ಗಂಗಮ್ಮನ ಗುಡಿ ಮುಂದೇನೋ, ಆಯಾ ಊರಿನಲ್ಲಿ ಯಾವ್ಯಾವ ಗುಡಿನೋ ಒಂದು ಪ್ಲೇಸ್ ಇರುತ್ತೆ, ಆ ಗುಡಿ ಮುಂದೆ ತಂದು ಎಲ್ಲರೂ ಊರವರೆಲ್ಲ ಸೇರಿ ಹಸುಗಳ ಜೊತೆ ಆಟ ಆಡಿಕೊಂಡು ಆಚರಿಸುವ ಹಬ್ಬ ಈ ಮಕರ ಸಂಕ್ರಾಂತಿ ಹಬ್ಬ. ಹೆಚ್ಚಿಗೆ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಂತೆ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಅಂತ ನೀವು ಕಾರ್ಯಕ್ರಮಗಳು ಮಾಡ್ತಿದ್ದೀರ, ಸಮಾಜ ಸೇವೆಯಲ್ಲಿ ಅನೇಕ ಸೇವೆಗಳನ್ನು ಈ ಭಾಗದಲ್ಲಿ ಮಾಡ್ತಿದ್ದೀರ. ಆ ಸಮಾಜ ಸೇವೆಯಿಂದ ನಿಮಗೆ ಸಿಗುವಂತಹ ಒಂದು ಕಾರ್ಯಕ್ರಮ ನಿಮ್ಮ ಮನಸ್ಸಿಗೆ ಸಿಗುತ್ತೆ? ಮೊಟ್ಟ ಮೊದಲಿಗೆ ನಾವು ನಮ್ಮ ಮನೆಯನ್ನು ಕಟ್ಟಬೇಕು. ಯಾರೇ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಮನೆ ಜವಾಬ್ದಾರಿ ನಮಗಿರುತ್ತೆ. ಫಸ್ಟು ನಮ್ಮ ಮನೆ, ನಮ್ಮ ಮನೆ ಆದಮೇಲೆ ನಮ್ಮ ಊರು, ನಮ್ಮ ಊರು ಆದಮೇಲೆ ನಮ್ಮ ಪಂಚಾಯತಿ, ನಮ್ಮ ಹೋಬಳಿ ಅಂತ ಬರುತ್ತೆ. ನಾವು ಇವಾಗ ತಾಲೂಕೆಲ್ಲ ಮಾಡುವ ಶಕ್ತಿ ನಮಗಿಲ್ಲ ಅಂದರೆ ನಮ್ಮ ಊರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಪಂಚಾಯತಿ, ನಮ್ಮ ಅಕ್ಕಪಕ್ಕ, ಈ ಜನ್ಮದಲ್ಲಿ ನಾವು ಇಲ್ಲಿ ಹುಟ್ಟಿದ್ದೀವಿ, ಇವ್ರ ಜೊತೆ ಹುಟ್ಟಿದ್ದೀವಿ, ಈ ಅಣ್ಣ ತಮ್ಮಂದರಾಗಿ ಎಲ್ಲರ ಜೊತೆ ಹುಟ್ಟಿದ್ದೀವಿ ಅಂದರೆ ಯಾವುದೋ ಹಿಂದಿನ ಜನ್ಮ ಪೂರ್ವಜನ್ಮದ ಪುಣ್ಯ ನಮಗೆ. ನಾವು ಹುಟ್ಟಿದ ಮೇಲೆ ಈ ಜನ್ಮದಲ್ಲಿ ಹುಟ್ಟಿದ್ದೀವಿ, ನೆಕ್ಸ್ಟ್ ಜನ್ಮ ನಮಗಿದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮಧ್ಯದಲ್ಲಿ ಉಳಿಯುವುದೇನಂದರೆ ನಾವೇನು ಮಾಡಿರ್ತೀವೋ ನಾವು ಅದನ್ನೇ ಜನರು ಸುಮಾರು ವರ್ಷಗಳ ಕಾಲ ಮಾತಾಡ್ಕೊತಾರೆ ಹೊರತು ನಾವು ಸತ್ತ ಮೇಲೆ ಬರೀ ಮಣ್ಣಾಗ್ತೀವಿ, ನಮ್ದು ಏನೂ ಇರಲಿಲ್ಲ ಭಾವನೆಯಿಂದ. ಫಸ್ಟು ನಮ್ಮ ಮನೆ, ಮನೆ ಆದಮೇಲೆ ಊರು, ಊರಾದಮೇಲೆ ಪಂಚಾಯತಿ, ಪಂಚಾಯತಿ ಆದಮೇಲೆ ಹೋಬಳಿ ಲೆವೆಲಲ್ಲಿ ನನ್ನ ಕೈಯಲ್ಲಾದಷ್ಟು ಸುಮಾರು 6 ವರ್ಷಗಳ ಹಿಂದಿನಿಂದ ಕೂಡ ನನ್ನ ಗಮನಕ್ಕೆ ಬಂದ ಪ್ರತಿ ಒಳ್ಳೆ ಕಾರ್ಯ ಕೂಡ ನಾನು ಕೈ ಹಾಕಿದ್ದೀನಿ. ಅದು ಕೂಡ ನಮ್ಮೂರಿಂದನೇ, ಎಮ್ಗೊಲ್ಲಲ್ಲಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಎಮ್ಗೊಲ್ಲಲ್ಲಿಯಲ್ಲಿ ಗಂಗಮ್ಮನ ಗುಡಿ ಇದೆ, ಫಸ್ಟ್ ಓಪನ್ ಆಗಿದ್ದ ಗಂಗಮ್ಮನ ಗುಡಿ. ಆ ಗಂಗಮ್ಮನ ಗುಡಿಯವರಿಗೆ ನಮ್ಮ ಊರು ಹಿರಿಯವರು ಎಲ್ಲರೂ ಸೇರಿ ಅದು ಗರ್ಭಗುಡಿ ಕಟ್ಟಿ ಅದಕ್ಕೆ ಮುಚ್ಚಳ ಹಾಕಿ ಬಂದೋಬಸ್ತ್ ಮಾಡಿದ್ರು. ಮುಂದೆ ಪ್ಲೇಸಲ್ಲಿ ಖಾಲಿ ಜಾಗ ಇತ್ತು, ಆ ಖಾಲಿ ಜಾಗಕ್ಕೆ ಕೋತಿಗಳು, ನಾಯಿಗಳು ಎಲ್ಲ ಹೋಗ್ಬಿಟ್ಟು ಸುಮಾರು ಗಲೀಜು ಮಾಡ್ತಾ ಇದ್ವಿ. ಅದಕ್ಕೆ ನನಗೆ ಪೂಜಾರರಾಗಿರ್ತಕ್ಕಂಥ ಮುನರತ್ನನ್ ಅವರು ನನ್ನ ಕಾಂಟ್ಯಾಕ್ಟಿಗೆ ಬಂದರು. ಈ ಥರ ಆಗ್ತಾ ಇದೆ ಅಂತ ಪರಿಸ್ಥಿತಿ ತಿಳಿದಿದ್ದ ತಕ್ಷಣ ನಾನು ಅದನ್ನು ಸಂಪೂರ್ಣವಾಗಿ ಗ್ರಿಲ್ಲನ್ನು ಹಾಕಿಸ್ಕೊಟ್ಟೆ. ಈಗ ಮಂದಿರ ಒಳಗಡೆ, ಗಂಗಮ್ಮನ ಗುಡಿ ಒಳಗಡೆ ಸುಸಜ್ಜಿತವಾಗಿದೆ.
ಫಸ್ಟು ನಮ್ಮೂರಿಂದಾನೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸರ್, ಈ ಸಮಾಜ ಸೇವೆ ಮಾಡೋದ್ರಲ್ಲಿ ನೀವು ಎಷ್ಟು ಬರ್ತಿಗೆ ತೃಪ್ತಿದೆ ಅಂದ್ರೆ, ಜನ ಅನ್ಕೊಂತಾರೆ ಯಾರು ಬಂದ್ರು ಏನೋ ಮಾಡ್ತಿದಾರಪ್ಪ, ಎಲ್ಲ ಸಿಕ್ಕಿದೆಪ್ಪ, ಏನೋ ಮಾಡಿದೆ ಅಂತ ಈ ತರ ಒಂದು ಅನ್ಕೊಳ್ಳೋದು ಆಡ್ಕೊಳ್ಳೋದು ರೀತಿ. ಈ ಸರ್ವಿಸ್ ಮಾಡಬೇಕು ಅನ್ನೋದು ಮೋಟಿವೇಶನ್ ಅಂದ್ರೆ, ನೀವು ಮೋಟಿವೇಶನ್ ಮಾಡ್ದ ಕೆಲವು ಯೂಟ್ಯೂಬ್ ಅಲ್ಲಿ ಆಗ್ಬೋದು ಇದ್ದಾರೆ, ಇಲ್ಲ ನಮ್ಮ ಪ್ರಕಾರ ಬೇರೆಯವ್ರು ಮಾಡಲಿ ಅಂತ ಒಂದು ಪ್ರೇರೇಪಣೆ ಇದು ಯಾವ ತರ ಇರುತ್ತೆ, ಇಲ್ಲ ನಾವು ಒಂದ್ ಸ್ವಲ್ಪ ಮೇಲೆ ಬರಬೇಕು ಅಂತ ಏನೊಂದು ನಿಮ್ಮೊಂದು ಮನಸ್ಸಿಗೆ? ಇದು ಯಾವ ಉದ್ದೇಶದಿಂದಲೂ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಒಂದು ಏನಂದರೆ, ಈಗ ಮಾಧ್ಯಮಗಳಲ್ಲೂ ಅದರಲ್ಲೂ ಇದರಲ್ಲೂ ನೋಡಿ ಜನತೆ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಏನಾದರೂ ಮಾಡಿದ್ರೆ ನಾವೆಲ್ಲೋ ಮಾಡೋ ಬದಲು ನಮ್ಮ ಜೊತೆ ಹುಟ್ಟಿರುವ ಜಾಗದಲ್ಲಿ ನಮ್ಮ ಏರಿಯಾಗಳಲ್ಲಿ ಮಾಡಬೇಕು ಅಂತ ಒಂದು ಯೋಚನೆಯಿಂದ ನಾನು ಇದನ್ನು ಮೊದಲಿಗೆ ನಮ್ಮ ಏರಿಯಾದಿಂದಲೇ ತಂದೆ. ಮೊಟ್ಟ ಮೊದಲಿಗೆ ನೀವು ಕೇಳಿದ್ದಕ್ಕೆ ಅದರಿಂದ ಆನಂದ ಸಿಗುತ್ತೆ. ಎಷ್ಟೋ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕಾಗಿ ನಾನು ಕೊಟ್ಟಿದ್ದೀನಿ. ನಮ್ಮ ಮಾನ್ಯ ಶಾಸಕರು ಕೂಡ ತಾಲೂಕಿನಾದ್ಯಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಅವರ ಕೈ ಇದೆ. ಅವ್ರದ್ದು ಆನೆ ಅಷ್ಟು ಒಂದು ಬಲ ಇದ್ದರೆ ನಂದೊಂದು ಇರುವೆ ಅಷ್ಟು ಅಂತ ಈ ಭಾಗದಲ್ಲಿ ನಾನು ಕೂಡ ಸುಮಾರು ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ. ಖುಷಿ ತಂದದ ವಿಷಯ ಯಾವುದು ಅಂದರೆ, ಇದೇ ಊರು ಪೆದ್ದೂರಲ್ಲಿ ಒಂದು ಬಡವರ ಮದುವೆ ಇತ್ತು ಅಂತ ನನಗೆ ಪೆದ್ದೂರು ಗ್ರಾಮಸ್ಥರಿಂದ ನನಗೆ ಕರೆ ಬರುತ್ತೆ. ಏನು ಅವ್ರಿಗೆ ಸಹಾಯ ಏನು ಬೇಕು ಅಂತ ಕೇಳಿದ್ರೆ, ಈ ಮದುವೆಗೆ ಬೇಕಾಗಿರ್ತಕ್ಕಂಥ ಈ ಬಟ್ಟು, ಈ ಮುಕ್ರ ಅಂತಾರೆ, ತಾಲಿ ಬೇಕು ಅಂತ ಹೇಳಿದ್ರು ಅವರು. ನನಗೆ ಗೊತ್ತಿಲ್ಲ, ನಾನು ಆವಾಗೇ ನಮ್ಮ ಬ್ರದರ್ ಆಗಿರ್ತಕ್ಕಂಥ ವರ್ಧನ್ನನವ್ರಿಗೆ ತಿಳಿಸ್ಬಿಟ್ಟು ಅಣ್ಣ ಅವ್ರಿಗೇನು ನೋಡಿ ಅಂತ ಹೇಳಿದರೆ ನಾನು ಅವ್ರಿಗೆ ಕಳಿಸ್ಕೊಟ್ಟೆ. ಅವರು ಸಮಯಕ್ಕೆ ಅವ್ರಿಗೆ ತಂದು ಕೊಟ್ಟಿದ್ದಾರೆ. ಮದುವೆ ಆಯಿತು. ಅವ್ರ ತಂದೆ ತಾಯಿ ಇಬ್ಬರು ನನ್ನ ಹತ್ರ ಬಂದುಬಿಟ್ಟು ಕೈ ಮುಗಿದ್ಬಿಟ್ಟು ನನ್ನ ಮಗಳಿಗೆ ಮದುವೆಗೆ ತುಂಬ ಸಹಾಯ ಮಾಡಿದ್ರು ಅಂತ ಕೇಳಿದ್ರು. ಆವತ್ತಿನ ದಿನ ಆನಂದನೇ ಬೇರೆ ಆದರು. ಪಾಪ, ಇಷ್ಟೊಂದು ಕಷ್ಟದಲ್ಲಿರುವ ಬಡ ಜನರು ಇದಾರಲ್ಲ ಅಂತ ಒಂದು ನೋವಿನ ಸಂಗತಿ ಕೂಡ ಆಯಿತು. ಅದು ಮೊದಲಿಂದನೂ ನಮ್ಮ ವಿಲೇಜ್ ನಮ್ಮ ಹಳ್ಳಿಗಳಿಂದನೇ ನಾವು ಪಾದಯಾತ್ರೆ ಮೊದಲಿಂದನೂ ಹೋಗ್ತಾ ಇದ್ವಿ. ನಾವು ಅಟ್ಲೀಸ್ಟ್ ನಾವು ಸಂಪಾದನೆ ಮಾಡೋಕ್ಕಿಂತ ಮೊದಲಿಂದನೂ ನಾವು ಹೋಗ್ತಾ ಇದ್ವಿ. ನಮ್ಗೆ ಏನು ಅನಿಸುತ್ತೆ ಆವಾಗ ನಮ್ಮ ಜೋಬಿಲಲ್ಲೂ ಕೂಡ ಖರ್ಚಿರ್ಲಿಕ್ಕಿರಲ್ಲ. ಅದೇ ಥರ ಅಡುಗೆ ಮಾಡಿಕೊಂಡು ನೂರಾರು ಜನರು ಮಧ್ಯೆ ದಾರಿಯಲ್ಲಿ ಆ ಆನಂದನೇ ಬೇರೆ. ಅಲ್ಲಿ ಒಂದು ಮರದ ಕೆಳಗಡೆ ನಿಂತು ನೂರಾರು ಜನಕ್ಕೆ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ತಟ್ಟೆಯಲ್ಲಿ ಪ್ಲೇಟಲ್ಲಿ ತಿಂತಾ ಇದ್ದರೆ ಅದೊಂದು ಆನಂದನೇ ಬೇರೆ. ಆ ಆನಂದಕ್ಕೆ ನಾವು ಕೂಡ ಸಾಕ್ಷಿಯಾದ್ವಿ. ನಾನು, ವರ್ಧನ್ನವರು, ನಮ್ಮ ಮುಖ್ಯವಾಗಿ ಕಾಡಿನಲ್ಲಿ ನಾಗರಾಜನ್ನವರು, ನಮ್ಮ ರೆಸಾರ್ಟ್ ಚಂದ್ರು ಅವರು, ಸಿಮೆಂಟ್ ಗೋಪಾಲ್ ಅವರು, ಲಾಸ್ಟ್ ಇಯರು ಪ್ರತಿಯೊಂದು ಬೈರ್ಕು ರೋಬ್ಲಿಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಮಧ್ಯದಾರಿಯಲ್ಲಿ ಹೋಗಿ ಅವ್ರ ಜೊತೆ ಊಟ ಮಾಡಿ ಆ ಊಟಕ್ಕೋ ಇಲ್ಲ ಅವ್ರಿಗೆ ಏನು ನೆರವಾಗಬೇಕೋ ನಾವೆಲ್ಲರೂ ನೆರವನ್ನು ಕೊಟ್ಟು ಅವರ ಆನಂದವನ್ನು ಪಡೆದು ನಾವು ಆನಂದ ಪಟ್ಟು ನಾವು ಬಂದಿರ್ತೀವಿ. ನೀವು ಸುಮಾರು ಒಂದು 15-20 ವರ್ಷದಿಂದ ಈ ಭಾಗದಲ್ಲಿ ಮಾಡ್ತಿದ್ದೀರಾ. ನಾವು ಕೆಲವು ಶಿಬಿರಕ್ಕೆ, ವೈದ್ಯಕೀಯ ಶಿಬಿರ ಇರ್ಬೋದು, ಶಾಲಾ ಇದಕ್ಕೆ ಬಂದಿದ್ದೀವಿ. ಇದನ್ನು ನೀವು ರಾಜಕೀಯ ಪ್ರೇರಿತವಾಗಿ ತಗೊಂಡ್ರ ಇಲ್ಲ ಏನಾದರೂ ಸಮಾಜ ಸೇವೆಯಿಂದ ಬಂತ ಅಂತ ನಮ್ಮೊಂದು ಮಾಹಿತಿ ಬೇಕಾಗಿದೆ. ಒಳ್ಳೆ ಪಾಯಿಂಟನ್ನು ತೆಗೆದ್ರಿ. ಇದು ಮೊಟ್ಟ ಮೊದಲಿಗೆ ನಾನು ಬರಬೇಕಾದ್ರೆ ಇದು ಒಂದು ಕಾರಣನೇ. ಮೊದಲನೇದಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತಿರುವ ಸಮಯದಲ್ಲಿ ನಮ್ಮ ಪೆದ್ದೂರು ವರ್ಧನ್ನವರು, ನಮ್ಮ ವರ್ಧಾಪುರಂ ವರ್ಧನ್ನವರು, ನಮ್ಮ ಡಾಕ್ಟರ್ ದೊಡ್ಡಭದ್ರೇಗೌಡನ ಈ ಸಮಯದಲ್ಲಿ ನೆನೆಸ್ಕೋಬೇಕು. ಡಾಕ್ಟರ್ ಯಶವಂತ್ ಅವರು ಮಾನ್ಯ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಆಗಿರ್ತಾರೆ. ಇವರು ನಾಲ್ಕು ಜನ ನಾವೆಲ್ಲೋ ಒಂದು ಕಡೆ ಕುಂತು ಮಾತಾಡುವಾಗ ಉಚಿತ ಚಿಕಿತ್ಸೆ ಶಿಬಿರ ಅಂತ ಹೇಳ್ಬಿಟ್ಟು ಏನು ಅವರು ಹೇಳ್ತಾರೆ, ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತೀವಿ, ನೀವು ಸಹಕರಿಸ್ತೀರಾ ಅಂತ ಅವ್ರು ಹೇಳಿದರು. ನನಗೆ ವರ್ಧನ್ ಅವರು ಹೇಳಿದರು ಈ ಥರ ಉಚಿತ ಆಸ್ಪತ್ರೆಯ ಮೆಡಿಕಲ್ ಕಾಲೇಜಿನಿಂದ ಈ ಥರ ಸೌಲಭ್ಯ ಸಿಗ್ತಾ ಇದೆ, ನಾವು ನಮ್ಮ ಏರಿಯಾಗಳಲ್ಲಿ ನಮ್ಮ ಬಡ ಜನರಿಗೆ ಅನುಕೂಲವಾದಂಗೆ ಮಾಡಬೇಕು
ಅದಕ್ಕೂ ನಿನ್ನ ಸಹಾಯ ಬೇಕು, ನಾವೆಲ್ಲ ಸೇರಿ ಮಾಡೋಣ ಅಂತಂದರು. ಅದರಲ್ಲಿ ನನಗೆ ಭಾಳ ಖುಷಿಯಾಯಿತು. ಮೊಟ್ಟ ಮೊದಲನೇ ಬಾರಿಗೆ ನಂಗ್ಲಿಯಲ್ಲಿ ಡಾಕ್ಟರ್ ದೊಡ್ಡಭದ್ರೇಗೌಡ ಗೌಡ್ರದ್ದು ಒಂದು ಹಾಸ್ಪಿಟ್ಲೇ ಇತ್ತು. ಇವಾಗಿಲ್ಲ ಅನಿಸುತ್ತೆ, ಮೊದಲು ಹಾಸ್ಪಿಟ್ಲೇ ಇತ್ತು. ಇದು ಸುಮಾರು ಒಂದು ಐದು ವರ್ಷದಿಂದೆ ದೊಡ್ಡಭದ್ರೇಗೌಡ ಹಾಸ್ಪಿಟ್ಲಲ್ಲಿ ಎಲ್ಲ ಥರದ ಅಂದರೆ ಬಿ ಪಿ, ಶುಗರು, ಕ್ಯಾನ್ಸರ್ದು, ಹಾರ್ಟು, ಎಲ್ಲ ಥರದ ಪಾಂಪ್ಲೇಟ್ ಓಡಿಸಿ ಎಲ್ಲರಿಗೂ ಮುಂಚಿತವಾಗಿ ಅದನ್ನು ಮೆಸೇಜ್ ಮುಟ್ಟಿಸಿ ಫಸ್ಟ್ ಶಿಬಿರವನ್ನು ಡಾಕ್ಟರ್ ದೊಡ್ಡಭದ್ರೇಗೌಡ ಗೌಡ್ರವರ ಹಾಸ್ಪಿಟ್ಲಲ್ಲಿ ಮಾಡಿದ್ವಿ. ಈಗಲೂ ನನ್ನ ಹತ್ರ ರೆಕಾರ್ಡ್ ಇದೆ, ಪೇಪರಲ್ಲಿದೆ, ಹಂಗೂ ಇದೆ. ಅದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ಎಷ್ಟು ಚಿಕಿತ್ಸೆ ಸೌಲಭ್ಯ ಇದೆಯೋ ಅಷ್ಟು ಮಾಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಡಾಕ್ಟ್ರು ಒಂದು ಲಿಸ್ಟನ್ನು ಮಾಡಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವವರಿಗೆ ಮತ್ತೆ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡೋಗಿ ಅಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಿ ಮತ್ತೆ ಅವ್ರ ಮನೆಗಳಲ್ಲಿ ಸೇರಿಸುವವರೆಗೂ ನಮ್ಮ ಜವಾಬ್ದಾರಿ ಇತ್ತು, ಅದನ್ನು ನಾವು ನೆರವೇರಿಸಿದ್ದೀವಿ. ಅದೇ ಥರ ಹೆಬ್ಬನಿಯಲ್ಲಿ ಕೂಡ ಒಂದು ಮೆಗಾ ಕ್ಯಾಂಪನ್ನು ಮಾಡಿದ್ರಿ. ಆ ಮೆಗಾ ಕ್ಯಾಂಪಲ್ಲಿ ಕೂಡ ಒಂದು ಬಸ್ಗೆ ಆದಷ್ಟು 35 ಜನರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಬಿತ್ತು. ಆವತ್ತು ಕೂಡ ಎಲ್ಲರನ್ನೂ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಗೆ ಹೋಗಿ ನಾವು ಖುದ್ದಾಗಿ ಭೇಟಿ ಮಾಡಿ ಪ್ರತಿಯೊಂದು ಪೇಷೆಂಟ್ನು ನಾವು ಭೇಟಿ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ, ನಿಮ್ಗೆ ಇನ್ನೇನಾದರೂ ಅನುಕೂಲ ಮಾಡಬೇಕು ಅಂತ ಕೇಳಿದಾಗ ಪೇಷೆಂಟ್ ಹೇಳ್ತಾರೆ ಆಸ್ಪತ್ರೆಯವರು ಎಲ್ಲ ಚಿಕಿತ್ಸೆ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ, ಆದರೆ ಔಷಧಿಗಳಿಗೆ ನಮ್ಮ ಹತ್ರ ಹಣ ಕಡಿಮೆ ಇದೆ, ಸಾಕಾಗ್ತಾ ಇಲ್ಲ, ನಮ್ಗೆ ಔಷಧಿಗಳಿಗೆ ನೀವೇನಾದರೂ ಎಲ್ಲಿ ಸಹಾಯ ಮಾಡಬೇಕು ಅಂದರು. ನಾನು ನಮ್ಮ ವರ್ಧನ್ ಅವರು ಹೋಗಿ ಮೆಡಿಗೆ ಅಲ್ಲಿ ಔಷಧ ಎಷ್ಟು ಅವ್ರಿಗೆ ಸೂಕ್ತವಾಗುತ್ತೋ ಅಷ್ಟು ಔಷಧಿಗಳನ್ನು ಅವ್ರಿಗೆ ಕೊಡಿಸಿ ಹಣ ಸಹಾಯ ಮಾಡಿ ಕೂಡ ಮತ್ತೆ ಅವ್ರನ್ನ ಎಲ್ಲರನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗಳು ಸೇರೋ ತನಕ ನಾವೊಂದು ಜವಾಬ್ದಾರಿ ಏನು ತಗೊಂಡಿದ್ವೋ ಆ ಜವಾಬ್ದಾರಿಯನ್ನು ಮುಗಿಸ್ಕೊಟ್ಟಿದ್ದೀವಿ. ಅದೇ ಶಾಲಾ ಮಕ್ಕಳಿಗೆ ಈ ಭಾಗದಲ್ಲಿ ಸರ್ವಿಸ್ ಮಾಡಿದ್ದೀರಾ? ನಾನು ಕೂಡ ಒಂದು ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಗೊಲ್ಲಲ್ಲಿಯಲ್ಲಿ ಓದಿರ್ತಕ್ಕಂಥವನು. ಒಂದು ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಬಡ ಮಕ್ಕಳಿಗೆ ಯಾವ ಥರ ಶಾಲೆಯಲ್ಲಿ ಕೊರತೆ ಇರುತ್ತೆ ಅನ್ನೋದು ವಿಷಯ ನನಗೆ ಗೊತ್ತು. ಏನು ನಮ್ಮ ತಾಲೂಕು ಶಿಕ್ಷಣಾಧಿಕಾರಿಗಳು ಈ ಹಳ್ಳಿಗಳಲ್ಲಿ ಶಿಕ್ಷಣಾಧಿಕಾರಿ ಎಲ್ಲಿ ಈ ಪ್ರೋಗ್ರಾಮ್ ಇರುತ್ತೋ ಆ ಶಿಕ್ಷಣಾಧಿಕಾರಿಗಳು ಎಲ್ಲ ನನ್ನ ಕಾಂಟ್ಯಾಕ್ಟಿಗೆ ಬಂದಾಗ ಈ ಥರ ಒಂದು ಸ್ಪೋರ್ಟ್ಸ್ ಆಗಲಿ, ಒಂದು ಬುಕ್ಸ್ ಆಗಲಿ, ಒಂದು ನೋಟ್ ಪೆನ್ನು ಎಲ್ಲ ಸೇರಿ ಯಾವುದೇ ಥರ ಇರ್ಬೋದು. ಆಲ್ಮೋಸ್ಟು 2 ವರ್ಷದಿಂದ ಹೋಬಳಿ ಮಟ್ಟದ ಕ್ರೀಡಾಕೂಟ ಆಗಿರ್ಬೋದು, ತಾಲೂಕು ಮಟ್ಟದ ಕ್ರೀಡಾಕೂಟಗಳಾಗಿರ್ಬೋದು, ಇದೇ ನಮ್ಮ ಹೋಬಳಿಯಲ್ಲೇ ನಂಗ್ಲಿಯಲ್ಲಿ ನಡೀತು, ಮೊನ್ನೆ ಅದರಿಂದೇ ಗಟ್ಟುಗುಡಿಯಲ್ಲಿ ನಡೀತು, ಅದರಿಂದೇ ಮರವೆ ಮನೆಯಲ್ಲಿ ನಡೀತು, ಇತ್ತೀಚೆಗೆ ಹೆಬ್ಬನಿಯಲ್ಲಿ ನಡೀತು. ಈ 2.5 ವರ್ಷದಿಂದ ನಾನು ಅವ್ರಿಗೆ ಸಹಕರಿಸ್ತಾ ಇದ್ದೀನಿ. ಆ ನೋವು ನನಗೆ ಗೊತ್ತು, ಬಡ ಮಕ್ಕಳ ನೋವು, ಅದಕ್ಕೆ ನಾನು ಅವ್ರ ಜೊತೆ ಅವ್ರ ಜೊತೆ ಒಂದಾಗಬೇಕು ಅಂತ ಹೇಳಿಬಿಟ್ಟು ನಾನು ಅದನ್ನು ಹಂಚ್ಕೊಂಡಿದ್ದೀನಿ. ಅದರಲ್ಲೂ ನನಗೆ ಆನಂದ ಸಂತೃಪ್ತಿ ತಂದಿದೆ. ಇದೆಲ್ಲ ಎಲೆಕ್ಷನ್ ಗೆಲ್ತೀನಿ ಅಂತ ಮಾಡಿದ್ರು, ಎಲೆಕ್ಷನ್ ಅನ್ನೋ ಪದಾನೇ ಇದರಲ್ಲಿ ಬರಬಾರ್ದು. ಮೊಟ್ಟ ಮೊದಲಿಗೆ ನಮ್ಮ ನಾಯಕರು, ನಮ್ಮ ಮಾನ್ಯ ಶಾಸಕರು ಹೇಳ್ತಾರೆ, ಊರುಗಳ ಮಧ್ಯೆ, ದೇವಸ್ಥಾನಗಳ ಮಧ್ಯೆ, ಮಕ್ಕಳ ಶಾಲೆ ಸ್ಕೂಲ್ಗಳ ಬಗ್ಗೆ ಯಾವುದೇ ರಾಜಕೀಯ ಬೆರೆಸಬೇಡಿ ದಯವಿಟ್ಟು ಅಂತ ಮಾತಿನ ಮೊದಲೇ ಅವರು ಯಾವತ್ತೂ ಹೇಳ್ತಾನೆ ಇರ್ತಾರೆ. ಆ ಮಾತಿಗೆ ತಕ್ಕಂತೆ ನಾವು ಕೂಡ ಅದೇ ಬದ್ಧವಾಗಿದ್ದೀವಿ. ರಾಜಕೀಯ ಬೇರೆ, ನಮ್ಮ ಸಮಾಜ ಸೇವೆ ಬೇರೆ. ಸರ್, ಈಗ ಯಥೇಚ್ಛವಾಗಿ ನಾವು ವಿಧಾನಸಭಾ ಎಲೆಕ್ಷನ್ ಚುನಾವಣೆ ತಗೊಂಡಾಗ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಆಕ್ಟಿವ್ ಆಗಿ ಈ ಭಾಗದಲ್ಲೆಲ್ಲ ಕೆಲಸ ಮಾಡಿದ್ರೆ, ಅದೇ ರೀತಿ ಶಾಸಕರ ನಿಮ್ಮ ಮನಸ್ಸಿಗೆ, ಶಾಸಕರು ನಿಮ್ಮ ಇದಕ್ಕೆ ಲಾಸ್ಟ್ ಟೈಮು ಓಂ ಶಕ್ತಿ ಬರ್ಸಲ್ಲಿ ಯಥೇಚ್ಛವಾಗಿ ಕಲಿಸಿದ್ರು, ಈ ವರ್ಷ ಕಲಿಸ್ತಾರೆ ಅಂತ ಕೂಡ ಗೊಂದಲದ ಹೊತ್ತು ಕ್ವಶನ್ ಮಾಡ್ಬೇಕು. ಬಟ್ ಈ ವರ್ಷ ಕೂಡ ಯಥೇಚ್ಛವಾಗಿ ಬಸ್ಸುಗಳನ್ನ ಈ ಭಾಗದಲ್ಲಿ ಈ ಭಾಗದಲ್ಲಿ ಕಲ್ಸ್ಕೊಂಡಿದ್ರೆ, ಅದಕ್ಕೆ ಒಂದಾದ ಕೂಡ ನೀವು ಮಾಡಿದ್ವಿ, ಅನೇಕ ಬಸ್ಸುಗಳನ್ನ ಓಂ ಶಕ್ತಿಗೆ ಕಲ್ಸ್ಕೊಟ್ರು, ಅದರ ಬಗ್ಗೆ ತಲೆ. ಮೊದಲು ನಮ್ಮ ನಾಯಕರ ಬಗ್ಗೆ ಹೇಳಬೇಕು ಅಂದರೆ 224 ಕ್ಷೇತ್ರದಲ್ಲಿ ಮುಳಬಾಗಿಲು ಕ್ಷೇತ್ರನೇ ನಾನು ಅಭಿವೃದ್ಧಿಯತ್ತ ತಗೊಂಡೋಗ್ತೀನಿ ಅಂತ ಏನು ಮಾತನ್ನು ಕೊಟ್ಟರು ಆ ಮಾತನ್ನು ಉಳಿಸ್ಕೊಂತಿದ್ದಾರೆ. ಅದೇ ಮಾತಿನ ಪ್ರಕಾರ ವಿಧಾನಸೌಧದಲ್ಲಾಗಿರ್ಬೋದು, ಬೇರೆ ಎಲ್ಲಾದರೂ ಆಗಿರ್ಬೋದು, ಮುಳಬಾಗಿಲು ಅಭಿವೃದ್ಧಿಗೆ ತುಂಬ ಹೊತ್ತು ಕೊಟ್ಟು ಮುಳಬಾಗಿಲು ಬಗ್ಗೆನೇ ಶ್ರಮಿಸ್ತಾ ಇದ್ದಾರೆ.
ಉದಾಹರಣೆ ಕೋಲಾರ ಜಿಲ್ಲೆಗೆ ಬಂದಂಥ ನೀರು ಶುದ್ಧೀಕರಣ ಕಡಿಮೆ ಇತ್ತು. ಒಂದನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಶುದ್ಧೀಕರಣ ಬಂದಮೇಲೆ ನಮ್ಮ ರೈತರಿಗೆ, ಕೋಲಾರ ಜಿಲ್ಲೆ ರೈತರಿಗೆ ಅನುಕೂಲವಾಗುತ್ತೆ ಅಂತೆಂದು ವಿಧಾನಸಭೆಯಲ್ಲಿ ಎಲ್ಲರ ಮುಂದೆನೂ ನಮ್ಮ ನಾಯಕರು ಮುಂದಿಟ್ಟಾಗ ನಾವು ಅದನ್ನು ಮೀಡಿಯಾ ಮುಖಾಂತರ ನೋಡ್ತಾ ಇದ್ದರೆ ನಮಗನ್ನಿಸ್ತು ನಮ್ಮ ಒಳ್ಳೆ ನಾಯಕರು ಸಿಕ್ಕಿದ್ದಾರೆ ನಮ್ಮ ತಾಲೂಕಿಗೆ, ತಾಲೂಕು ಮುಂದೋಗುವುದರಲ್ಲಿ ಎರಡನೇ ಮಾತಿಲ್ಲ, ಇಂಥ ನಾಯಕರು ನಮ್ಗೆ ಬೇಕಾಗಿತ್ತು ಅಂತ ಅಂದ್ಕೊಂಡ್ವಿ, ಸಂತೋಷಪಟ್ವಿ. ಅದೇ ತರಹ 224 ಕ್ಷೇತ್ರದಲ್ಲಿ ಅವರು ಈ ತಾಲೂಕು ಮೊನ್ನೆ ತಾನೇ ಹೇಳಿದ್ದಾರೆ, ಮುಳಬಾಗಲ್ಗೆ ಒಂದು ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಸಮಯದಲ್ಲಿ, ಮತ್ತು ನಿನ್ನೆ ಮೊನ್ನೆ ಸುಮಾರು ಕಾರ್ಯಕ್ರಮಗಳಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಆ ಸಮಯದಲ್ಲಿ ಕೂಡ ಅವ್ರು ಹೇಳಿದ್ದಾರೆ, ಒಂದು ನಮ್ಮ ಮುಳಬಾಗ್ಲು ಹೇಗಿರಬೇಕು ಅಂದರೆ ಬೆಂಗಳೂರಲ್ಲಿ ಹೈದರಾಬಾದಲ್ಲಿ ಯಾವ ಥರ ಲೈಟಿಂಗ್ ಇದೆಯೋ, ಹೈದರಾಬಾದ್ ಸಿಟಿ ಯಾವ ಥರ ಮಿನುಕ್ತಾ ಇದೆಯೋ ಆ ಥರ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ನೋಡಿದ್ರೆ ನಮ್ಮ ತಾಲೂಕು 5 ವರ್ಷದಲ್ಲಿ ಮುಂಚೂಣಿಯಲ್ಲಿರುತ್ತೆ ಅಂತ ನನ್ನ ಭಾವನೆ. ವಿಧಾನಸಭೆ ಎಲೆಕ್ಷನ್ ಬಂದಿತ್ತು, ಇದು ಎಲೆಕ್ಷನ್ ಗಿಮಿಕ್ಗೋಸ್ಕರ ಬಸ್ ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ಜನರಲ್ಲಿ ಆತಂಕ ಇತ್ತು. ಆದರೆ ಇದು ಎರಡನೇ ವರ್ಷ, ಅವರ ತಾಯಿಯ ಕೂಡ ಒಂದು ಮಾಲಾಧಾರೆ, ಆದ್ದರಿಂದ ಅವರ ತಾಯಿಯ ಹೆಸರಲ್ಲಿ ಅವರು ಈ ಹಿಂದೆ ಏನು ಮಾತು ಕೊಟ್ಟರು ಆ ಮಾತು ಕೊಟ್ಟರಂತೆ, ಅದೇ ಆ ಮಾತಿನಂತೆ ನಡ್ಕೊಂಡ ನಾಯಕರು ಸಮೃದ್ಧಿ ಮಂಜನ್ನವರು. ಈಗ ನನಗೆ ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ರಾಜ್ಯ ಎಲ್ಲ ಸುತ್ತಾಡ್ತೀನಿ, ನಾನು ಕೂಡ ಒಂದು ಬಿಸ್ನೆಸ್ ಮ್ಯಾನು, ಎಲ್ಲಿ ಕೂಡ ಈ ಓಂ ಶಕ್ತಿ ಬಸ್ಸುಗಳಾಗಬಹುದು, ತಾಲೂಕು ಜನತೆ ಒಡನಾಟ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಆದ 6 ತಿಂಗಳಲ್ಲೇ ನಡೆದ ಅಧ್ಯಯ ಅಂದರೆ ನಮ್ಮ ಮುಳಬಾಗ್ಲು ತಾಲೂಕು ಒಂದೇ, ಅದು ಎಲೆಕ್ಷನ್ ಗಿಮಿಕ್ ಅಲ್ಲ ಅಂತ ಪ್ರೂವ್ ಮಾಡಿದ ನಮ್ಮ ನಾಯಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಈ ವರ್ಷದಲ್ಲಿ ಇಷ್ಟವರೆಗೂ ಎಷ್ಟು ಬಸ್, ಈ ವರ್ಷ ಎಷ್ಟು ಈ ಪಂಚಾಯತಿ, ಈ ಹೋಬಳಿ, ಈ ಹೋಬಳಿಯಲ್ಲಿ ನಂಗ್ಲಿ, ಮುದಗಿರಿ, ಮುಷ್ಟೂರು, ಎಬ್ಬಿಣಿ ನನಗೆಲ್ಲ ಕಾಂಟ್ಯಾಕ್ಟ್ ಇತ್ತು. ನಮಗೆ ಎಲ್ಲಿ ಯಾವ ಡೇಟ್ಗೆ ಎಷ್ಟೆಷ್ಟು ಬೇಕು ಬಸ್ಸುಗಳು ಅಂತ ನಾವು ಮಾನ್ಯ ನಮ್ಮ ಕಾರ್ಯದರ್ಶಿಗಳಿಗೆ ವಿಷಯವನ್ನು ತಿಳಿಸ್ತಾ ಇದ್ವಿ. ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ರಿಕ್ವೈರ್ಮೆಂಟನ್ನು ಫಿಲ್ಫುಲ್ ಮಾಡಿದ್ದಾರೆ, ನಮಗೆಲ್ಲೂ ಕೊರತೆ ಅಂತೂ ಆಗಿಲ್ಲ. ನಿಮ್ಮ ಟೋಟಲ್ಲು ಆಗಿ ಅವರೇ ನಮ್ಮ ನಾಯಕರೇ ತಿಳಿಸ್ತಾರೆ, ಅದ್ರ ಬಗ್ಗೆ ತಾಲೂಕಿನ ಎಲ್ಲ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಎಲ್ಲೆಲ್ಲಿ ಮುಂದಾಳತ್ವ ವಹಿಸಿದ್ನೋ, ನಂಗ್ಲಿ ಆಗಿರ್ಬೋದು, ಗಡ್ಡೂರ್ಗಾಗಿರ್ಬೋದು, ಮುಷ್ಟೂರ್ಗಾಗಿರ್ಬೋದು, ಹೆಬ್ಬಿ ಪಂಚಾಯತಿಗಾಗಿರ್ಬೋದು, ಇವತ್ತು ತಾನೇ ಹೆಬ್ಬಿ ಪಂಚಾಯತಿಯಲ್ಲಿ ಸುಮಾರು 7 ಬಸ್ಸನ್ನು ನಾವು ಕಲಿಸ್ಬಿಟ್ಟು ಕೊಟ್ಟು ಬಂದಿದ್ದೀವಿ. ಅದರ ಪ್ರಕಾರ ಎಲ್ಲಿ ಏನು ಬೇಕೋ, ಎಷ್ಟು ಬಸ್ ಬೇಕೋ ಅಷ್ಟು ಕೊಟ್ಟಿದ್ದಾರೆ, ಎಲ್ಲೂ ಕೊರತೆ ಇಲ್ಲ ನನ್ನ ಪ್ರಕಾರವಾಗಿ. ಸರ್, ಇತ್ತೀಚೆಗೆ ನಿನ್ನೆ ನಡೆದಂಥ ಅದು ತಾಲೂಕು ನಗರ ಅಭಿವೃದ್ಧಿಗೆ ಒಂದು ಏನು ಸ್ವಾಗತ ಕಮಾನು ಬೋರ್ಡ್ ಇರ್ಬೋದು, ಅದೇ ರೀತಿ ಶಾಲಾ ಮಕ್ಕಳಿಗೆ ಸರ್ವೇ ಬಾವಿ ನೀರನ್ನು ಇರ್ಬೋದು, ಮತ್ತೆ ಶೌಚಾಲಯ ಎಲ್ಲ ಇದೆ, ಅಂದರೆ ಹೆಣ್ಮಕ್ಳಿಗೆ ಸಪ್ರೇಟ್ ಅಂತ ಪಿಂಕ್ ಶೌಚಾಲಯ ಇರ್ಬೋದು, ಸಪ್ರೇಟ್ ಆಗಿ ಶೌಚಾಲಯ ಇರ್ಬೋದು, ಅದೇ ರೀತಿ ಇಂದಿರಾ ಕ್ಯಾಂಟೀನ್ ಇರ್ಬೋದು, ಇದೆಲ್ಲ ಒಳಗೊಂಡಂತೆ ಅಭಿವೃದ್ಧಿ ಪಟ್ಟದಂತ ಮುಳಬಾಗಲು ಸಾಗ್ತಾ ಇದೆ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನೀನು ಮೊಟ್ಟ ಮೊದಲಿಗೆ ಯಾವುದೇ ಒಂದು ಊರು, ಒಂದು ಪಟ್ಟಣನೋ, ಒಂದು ನಗರನೋ, ಒಂದು ಟೌನು, ಬೆಂಗಳೂರು ಇರ್ಬೋದು, ಮುಳಬಾಗ್ಲು ಇರ್ಬೋದು, ಕೋಲಾರ, ನಗರಕ್ಕೆ ಸ್ವಾಗತ ಬೋರ್ಡು ಭಾಳ ಮುಖ್ಯ. ನಮ್ಮದು ಹೋಗ್ತಾ ಹೋಗ್ತಾ ಹೈವೇ ನಮ್ದು ಬೆಳೀತಾ ಹೋಗ್ತಾ ಇದೆ, ಈ ಹೈವೇ 4 ಹೈವೇ ಕೂಡ ಸಾಕಾಗಲ್ಲ, ಮುಂದಿನ ದಿನಗಳಲ್ಲಿ 6 ಹೈವೇ ಮಾಡಬೇಕು, 8 ಹೈವೇ ಮಾಡಬೇಕು, ಮೈಸೂರು ಹೈವೇ ಥರ ನಮ್ದು ಮುಂದೆ ಸಾಕ್ತಾ ಇದೆ. ಅದಕ್ಕೆ ಇಲ್ಲಿ ಅಲ್ಲಿ ಫಾಸ್ಟಾಗಿ ಹೋಗುವುದರ ಮುಖಾಂತರ ಇದು ಯಾವ ನಗರ ಅನ್ನೋ ಜನರಿಗೆ ಆತಂಕ ಇರುತ್ತೆ, ಆ ನಗರಕ್ಕೆ ಇದು ಮುಳಬಾಗಲು ನಗರ ಅಂತ ಗೊತ್ತಾಗೋಕ್ಕೆ ನಮ್ಮ ಈ ಏನು ಅಡಿಪಾಯ ಹಾಕಿದಾರೋ ನಿನ್ನೆ ನಮ್ಮ ಶಾಸಕರಿಂದ, ಅದು ಒಳ್ಳೆಯ ಅಭಿಪ್ರಾಯ. ಮತ್ತು ಆಟೋ ಚಾಲಕರಿರ್ಬೋದು, ದುನಿಗೂಲಿಗರಿರ್ಬೋದು, ಹಳ್ಳಿ ಕಡೆಯಿಂದ ಮುಳಬಾಗಲಿಗೆ ಬಂದರೆ ಒಂದು ಊಟ, ಒಳ್ಳೆ ಹೋಟ್ಲಲ್ಲಿ ಊಟ ತಿನ್ನಬೇಕು ಅಂದರೆ 150-200 ರೂಪಾಯಿ, 350 ರೂಪಾಯಿ ತನಕ ಇರುತ್ತೆ. ಇದನ್ನು ನಮ್ಮ ನಾಯಕರು ಬಡ ಜನರಿಗೆ ಎಷ್ಟು ಅನುಕೂಲ ಆಗ್ಬೋದು ಅಂತ ಯೋಚನೆ ಮಾಡಿ ಇಂದಿರಾ ಕ್ಯಾಂಟೀನನ್ನು ಬೇಗನೆ ಮುಳಬಾಗ್ಲು ತಂದು ಮಾಡ್ತಾ ಇರೋದಕ್ಕೆ ಅವ್ರಿಗೆ ತುಂಬ ನಾನು ಶ್ಲಾಘನೆ ಮಾಡ್ತೀನಿ. ಅದೇ ರೀತಿ ಈ ಭಾಗದಲ್ಲಿ ಮುಂಬರುವ ಚುನಾವಣೆಗಳು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹೆಚ್ಚಿಗೆ ಅದಕ್ಕೆ ಆದಂತಹ ಕೆಲವು ಮುಖಂಡರ ನಾಯಕರನ್ನ ಅವ್ರ ಜೊತೆ ಇದ್ದಾರೆ. ಈ ಭಾಗದಲ್ಲಿ ನಿಮ್ಗೇನಾದ್ರು ಒಂದು ವೇಳೆ ಆತರ ಏನಾದ್ರು ಅವಕಾಶ ಬಂದ್ರೆ, ಅಂದ್ರೆ ಅವಕಾಶ ಬಂದ್ರೆ ಅದಕ್ಕೆ ತಮ್ಮಿಂದ ಉತ್ತರ ಏನಿದೆ? ಸುಮಾರು
15 ವರ್ಷದಿಂದ ಪಕ್ಷ ನಮ್ಮ ಹೈಕಮಾಂಡು ಏನು ನಮಗೆ ಜವಾಬ್ದಾರಿ ಕೊಡುತ್ತೋ ಆ ಜವಾಬ್ದಾರಿ ಮುಖಾಂತರ ನಾವು ನಿಭಾಯಿಸ್ಕೊಂಡು ಬರ್ತಾಯಿದ್ದೀವಿ. ಈ ಮುಂದೇನೂ ಅಷ್ಟೇ, ಈ ಹಿಂದೆನೂ ಅಷ್ಟೇ, ನಮ್ಮ ನಾಯಕರಾದಂತಹ ಕಾಡಿನಲ್ಲಿ ನಾಗರಾಜ್ ಅವರು, ನಾಗರಾಜನ್ನವರು, ಸಮೃದ್ಧಿ ಮಂಜನ್ನವರು, ನಮ್ಮ ಎಲ್ಲ ನಾಯಕರು, ನಮ್ಮ ಪಕ್ಷದ ಜಾತ್ಯತೀತ ಜನತಾದಂಥ ಎಲ್ಲ ನಾಯಕರುಗಳ ಹಿಂದೆ ನಾವಿದ್ದು ಪಕ್ಷಕ್ಕಾಗಿ ದುಡಿತೀವಿ. ದುಡಿದು ಮುಂದೆ ಯಾವ ಚುನಾವಣೆ ಆದರೂ ಬರಲಿ, ಅವರ ಹಿಂದೆನೆ ನಾವು ಅವ್ರ ಬೆನ್ನೆಲುಬಾಗಿ ಇದ್ದು ನಾವು ಚುನಾವಣೆಗಳನ್ನು ಎದುರಿಸ್ತೀವಿ. ನಾನು ಹೇಳಿದ್ನಲ್ಲ, ಅವರು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸೋ ಶಕ್ತಿ ನನಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವಕಾಶ ಸಿಕ್ಕಿದ್ರೆ ಅವ್ರು ನನಗೆ ಈ ಕಾರ್ಯ ಕೆಲಸವನ್ನು ನೀನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ಸೂಚಿಸಿದರೆ ಅದನ್ನು ಮಾಡೋಕ್ಕೆ ನಾನು ತಯಾರಿದ್ದೀನಿ.